ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರು ಅಪಾರ್ಟ್ಮೆಂಟ್ ಟೂರ್ ಮಾಡಿ, ಅಲ್ಲಿ ಅಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂತ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ತೋರ್ಸೋಣ ನಮ್ಮ ಅಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂತ. ನಾನು ಇವಾಗ ಅಪಾರ್ಟ್ಮೆಂಟ್ ಟೂರ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂದರೆ, ಸೊ ಫಾಲ್ ಕಲರ್ಸ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗ ಫಾಲ್ ಕಲರ್ಸ್ ಸ್ಟಾರ್ಟ್ ಆಗಿದೆ, ಸೊ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಇವತ್ತು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ಅಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಅಪಾರ್ಟ್ಮೆಂಟ್ ಎಂಟ್ರೆನ್ಸು, ಅಪಾರ್ಟ್ಮೆಂಟ್ ಸ್ಟಾರ್ಟಿಂಗಲ್ಲಿ ಈ ಥರ ಬೋರ್ಡ್ ಹಾಕಿದ್ದಾರೆ, ಟಾಲ್ ಟ್ರೀಸ್ ಅಪಾರ್ಟ್ಮೆಂಟ್ ಅಂತ. ಮುಂದೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಅಪಾರ್ಟ್ಮೆಂಟ್ ಎಂಟ್ರೆನ್ಸು, ಈ ರೀತಿ ಇದೆ. ಒಳಗಡೆ ಹೋದರೆ ಮನೆಗಳೆಲ್ಲ ಕಾಣಿಸುತ್ತೆ. ಇದು ಬಂದು ಸ್ವಲ್ಪ ಮೇಲೆ ಫಾರೆಸ್ಟ್ ಒಳಗಡೆ ಇದೆ, ಸೊ ಅದಕ್ಕೋಸ್ಕರ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ, ಏನಿರಲ್ಲ, ತುಂಬ ಪೀಸ್ಫುಲ್ಲಾಗಿರುತ್ತೆ, ಸೈಲೆಂಟಾಗಿರುತ್ತೆ ಅಪಾರ್ಟ್ಮೆಂಟು. ಮಕ್ಕಳಿಗೆ ಆಟ ಆಡೋಕ್ಕೂ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಇದು ನಮ್ಮ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್. ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಮೇಲ್ ಬಾಕ್ಸ್ ಇರುತ್ತೆ. ಮೇಲ್ ಬಾಕ್ಸಲ್ಲಿ ಏನೇನು ಇರುತ್ತೆ ಅಂತ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಂದು ಮೇಲ್ ಬಾಕ್ಸಸ್ಸು. ಎಲ್ಲ ಬಿಲ್ಡಿಂಗು ಒಂದೊಂದು ನಂಬರ್ ಇರುತ್ತೆ. ಈ ಥರ ಪ್ರತಿ ಬಿಲ್ಡಿಂಗು ಒಂದೊಂದು ನಂಬರ್ ಇರುತ್ತೆ. ಯಾರ್ಯಾರ ನಮ್ಮ ಮನೆ ನಂಬರು ಆ ನಂಬರ್ಗೆ ಇಲ್ಲಿ ಮೇಲ್ಸ್ ಎಲ್ಲ ಬರುತ್ತೆ. ಇದ್ರ ಒಳಗಡೆ ಇಡ್ತಾರೆ. ಇದಕ್ಕಿಂತ ಸ್ವಲ್ಪ ದೊಡ್ಡ ಬಂದರೆ ಇದರಲ್ಲಿ ಇಡ್ತಾರೆ, ಇದಕ್ಕೆ ನಮ್ಮ ಬಾಕ್ಸಲ್ಲಿ ಇಡ್ತಾರೆ. ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡ ಬಂದರೆ ನಮ್ಮ ಮನೆ ಹತ್ರ ಡೋರ್ ಹತ್ರ ಇಟ್ಟು ಹೋಗ್ತಾರೆ. ನೋಡಿ, ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಅಪಾರ್ಟ್ಮೆಂಟು. ಇನ್ನೂ ಸ್ವಲ್ಪ ದಿನ ಹೋದರೆ ತುಂಬ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಷ್ಟೊತ್ತು ಸ್ವಲ್ಪ ಚಳಿ ಇರುತ್ತೆ, ಔಟ್ ಸೈಡ್ ಹೋಗೋಕ್ಕಾಗಲ್ಲ. ಇವಾಗ ಈ ಥರ ಇದೆ. ಇದು ಏನು ಅಂತ ನಾನು ಹೇಳ್ತೀನಿ. ಇಲ್ಲಿ ನಾರ್ಮಲಾಗಿ ಎಲ್ಲರೂ ನಾಯಿ, ಪ್ರತಿ ಮನೆಯಲ್ಲೇ ನಾಯಿ ಇಟ್ಕೊಂಡಿರ್ತಾರೆ. ಸೊ ನಾಯಿ ಪೂ ಮಾಡಬೇಕು ಅಂದರೆ ಔಟ್ ಸೈಡ್ ಕರ್ಕೊಂಡ್ಬರ್ತಾರೆ. ಸೊ ಕರ್ಕೊಂಡು ಬಂದಮೇಲೆ ಅವು ಪೂ ಮಾಡಿದ್ಮೇಲೆ ಇಲ್ಲಿ ಅವರೇ ಕ್ಲೀನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದ್ರ ಒಳಗಡೆ ಪೇಪರ್ಸ್ ಇರುತ್ತೆ, ತೋರಿಸ್ತೀನಿ. ಈ ಥರ ಪ್ಲಾಸ್ಟಿಕ್ ಇರುತ್ತೆ. ಇದೊಂದು ತಗೊಂಡ್ಬಿಟ್ಟು ಅದು ಪೂ ಕ್ಲೀನ್ ಮಾಡಿಬಿಟ್ಟು ಟ್ರ್ಯಾಶಲ್ಲಿ ಬಿಸಾಕಬೇಕು. ಇಲ್ಲಿ ನಾವೇ, ಯಾರು ನಾಯಿ ಇರುತ್ತೋ ಅವರೇ ಕ್ಲೀನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಒಂದು ಎರಡು ಮೂರು ಹತ್ರ ಈ ಥರದ್ದು ಇಟ್ಟಿರ್ತಾರೆ. ಇದು ಬಂದು ಟೆನ್ನಿಸ್ ಕೋರ್ಟು. ಇಲ್ಲಿ ಟೆನ್ನಿಸ್ ಆಟ ಆಡ್ತಾರೆ ಸಮ್ಮರಲ್ಲೆಲ್ಲನೂ, ಇವಾಗಲೂ ಆಟ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಟೆನ್ನಿಸ್ಗಿಂತ ಮಕ್ಕಳು ಬೇರೆ ಆಟ ಆಡೋದು ತುಂಬ ಜಾಸ್ತಿ ಇರುತ್ತೆ. ಸೈಕಲ್ಲೆಲ್ಲ ತುಳಿತಾ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲನೂ. ದೊಡ್ಡವ್ರು ಬಂದಾಗ ಅವ್ರು ಟೆನ್ನಿಸ್ ಆಡ್ತಾರೆ ಅಷ್ಟೇ, ಆಗಲಿ ಬೇರೆ ಮಕ್ಕಳೆಲ್ಲ ಫುಟ್ಬಾಲು ಎಲ್ಲ ಇಲ್ಲೇ ಆಟ ಆಡ್ತಾರೆ ಇದೇ ಕೋರ್ಟಲ್ಲೇ. ನೆಕ್ಸ್ಟ್ ನಾನು ಲೀಸ್ ಆಫೀಸು, ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇಲ್ಲಿ ನಾವು ಏನಾದರೂ ಸಮ್ಮರಲ್ಲಿ ಏನಾದರೂ ಬರ್ತ್ಡೇ ಆ ಥರ ಏನಾದರೂ ಗೆಟ್ ಟುಗೆದರ್ ಪಾರ್ಟಿ ಮಾಡ್ಕೋಬೋದು. ಈ ಪ್ಲೇಸಲ್ಲೇ ಮಾಡ್ಕೊಳೋದು. ಆಲ್ರೆಡಿ ನೋಡಿದ್ದೀರಾ ನಮ್ಮ ಪೂಲ್ ಪಾರ್ಟಿ ಯಾವ ಥರ ಆಯ್ತಂತ, ಎಲ್ಲ ಇದೇ ಪ್ಲೇಸಲ್ಲೇ ಮಾಡಿದ್ದು. ಸ್ವಲ್ಪ ಪ್ಲೇಸ್ ಇದೆ ಇಲ್ಲೆಲ್ಲ, ಎಷ್ಟು ಜನ ಬಂದರೂ ಕುತ್ಕೊಳ್ಳೋಕ್ಕೆ ಆಟ ಆಡೋಕ್ಕೆಲ್ಲ ಪ್ಲೇಸ್ ಇದೆ. ಸೊ ಇಲ್ಲಿ ಎಲ್ಲರೂ ಇಲ್ಲೇ ಮಾಡ್ಕೊತಾರೆ, ಏನಾದರೂ ಬರ್ತ್ಡೇ ಇದ್ದರೆ, ಏನಾದರೂ ಪಾರ್ಟೀಸ್ ಇದ್ದರೆ ಆ ಥರ ಎಲ್ಲಾನು. ಇದು ಲೀಸ್ ಆಫೀಸು. ನಮಗೇನಾದರೂ ಕಂಪ್ಲೇಂಟ್ಸ್ ಇದ್ದರೆ ಇಲ್ಲಿ ಕೊಡ್ಬೋದು. ಆಮೇಲೆ ರೆಂಟ್ ಕೊಡಬೇಕಾದ್ರೆ ಇಲ್ಲಿಗೆ ಬರಬೇಕು ನಾವು. ಮ್ಯಾನೇಜ್ಮೆಂಟ್ ಎಲ್ಲ ಇಲ್ಲೇ ಇರುತ್ತೆ, ಎಲ್ಲ ಸ್ಟಾಫ್ ಎಲ್ಲ ಇಲ್ಲೇ ಇರ್ತಾರೆ. ನಮಗೇನಾದರೂ ಕಾಲ್ಸ್ ಏನಾದರೂ ಕನೆಕ್ಟ್ ಆಗಿಲ್ಲ ಅಂದರೆ ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಮನೇಲಿ ಏನಾದರೂ ರಿಪೇರಿ ಇದ್ದರೆ ಬಂದು ಎಲ್ಲ ಮಾಡಿಕೊಡ್ತಾರೆ. ಸೊ ಇದು ನಮ್ಮ ಲೀಸ್ ಆಫೀಸು. ಇದು ಬಂದು ಸ್ವಿಮ್ಮಿಂಗ್ ಪೂಲು. ಇವಾಗ ಸಮ್ಮರ್ ಮುಗೀತಲ್ಲ, ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದಾರೆ. ಸಮ್ಮರಲ್ಲಿ ಯಾವ ರೀತಿ ಇರುತ್ತೆ ಅಂತ ಪಕ್ಕದಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ, ಚೆಕ್ ಮಾಡಿ ನಾನು. ನೆಕ್ಸ್ಟ್ ಇಲ್ಲಿಂದ ಪಕ್ಕದಲ್ಲೇ ಜಿಮ್ ಇದೆ, ಜಿಮ್ ತೋರಿಸ್ತೀನಿ ನಾನು. ಇದು ಬಂದು ಜಿಮ್ಮು. ಜಿಮ್ ಒಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಡೋರ್ ಕೋಡ್ ಇಟ್ಟಿರ್ತಾರೆ, ಅದು ನಮ್ಮ ಅಪಾರ್ಟ್ಮೆಂಟ್ ಅವ್ರು ಮಾತ್ರ ತಿಳಿದಿರುತ್ತೆ ಅಷ್ಟೇ, ಬೇರೆ ಯಾರಿಗೂ ಗೊತ್ತಿರಲ್ಲ ಇದ್ರ ಕೋಡ್ ಎಲ್ಲನು. ಜಿಮ್ಮಲ್ಲಿ ಏನು ಥ್ರೆಡ್ಮಿಲು, ಸೈಕಲಿಂಗು ಎಲ್ಲ ಇದೆ. ವಿಂಟರಲ್ಲಿ ವಾಕಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲರೂ ಬಂದು ಜಿಮ್ ಯೂಸ್ ಮಾಡ್ತಾರೆ.
ಈ ಜಿಮ್ಮಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬಂದರೆ ತುಂಬ ಸ್ವಲ್ಪ ಜನ ಇರ್ತಾರೆ, ಯಾಕಂದರೆ ಆಫೀಸ್ ಆದಮೇಲೆ ಬಂದು ಮಾಡೋರು ಇರ್ತಾರೆ, ಆಫೀಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಬಂದು ಮಾಡ್ತಾರೆ. ನಾವೇನಾದರೂ ಬರಬೇಕು ಅಂದರೆ ಆಫ್ಟರ್ನೂನ್ ಆ ಥರ ಬರ್ತೀನಿ, ಆ ಟೈಮಲ್ಲಿ ಯಾರೂ ಇರಲ್ಲ, ಸೊ ಅದಕ್ಕೋಸ್ಕರ ಆಫ್ಟರ್ನೂನ್ ಬಂದರೆ ನಾವು ಒಬ್ಬರೇ ಮಾಡ್ಕೋಬೋದು ಅಂತ ಆ ಟೈಮಲ್ಲಿ ಬರ್ತೀವಿ. ಪ್ಲೇ ಏರಿಯಾ ಮಕ್ಕಳು ಆಟ ಆಡೋಕ್ಕೆ, ಇಲ್ಲಿ ಸ್ವಿಂಗು ಸ್ಲೈಡು ಎಲ್ಲ ಇದೆ. ಇಲ್ಲಿ ಮಕ್ಕಳು ಕೆಳಗಡೆ ಬಿದ್ದರೆ ಏಟು ಬೀಳಬಾರ್ದು ಅಂತ ನೋಡಿದ್ದು ಟೈರ್ ಪೀಸ್ ಈ ಥರ ಚೂರು ಚೂರು ಮಾಡಿ ಇಟ್ಟಿರ್ತಾರೆ, ಏನು ಕೆಳಗಡೆ ಬಿದ್ದರೂ ಆಟ ಆಡುವಾಗ ಏಟು ಬೀಳಬಾರ್ದು ಅಂತ. ಸೊ ನಾನು ಹೇಳಿದೆ ಅಲ್ವಾ, ನಮ್ಮ ಅಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಬಂದಿದೆ, ನಮ್ಮ ಅಪಾರ್ಟ್ಮೆಂಟ್ದಲ್ಲಿ ಎಷ್ಟೊಂದು ಪ್ರಾಣಿಗಳು ಬರ್ತಾ ಇದೆ. ಈ ಫಾರೆಸ್ಟಿಂದನೇ ಬರೋದು, ಇಲ್ಲಿಂದನೇ ಬರೋದೆಲ್ಲ, ಫುಲ್ ಫಾರೆಸ್ಟ್ ಮಧ್ಯೆ ಇದೆ ನಮ್ಮ ಅಪಾರ್ಟ್ಮೆಂಟ್. ಇವಾಗ ಇಲ್ಲಿ ನಾವು ಮನೆಯಲ್ಲಿ ಬಟ್ಟೆ ಒಗೆಯೋಕ್ಕಾಗಲ್ಲ, ಏನೂ ಇರೋಲ್ಲ. ಇಲ್ಲಿ ಸಪ್ರೇಟಾಗಿ ಲ್ಯಾಂಡ್ರಿ ಇರುತ್ತೆ ಅಪಾರ್ಟ್ಮೆಂಟಲ್ಲೇ, ಅಲ್ಲಿ ನಾನು ಲ್ಯಾಂಡ್ರಿ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಇದು ಬಂದು ಲ್ಯಾಂಡ್ರಿ ರೂಮು, ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ಈ ಥರ ದೊಡ್ಡ ದೊಡ್ಡ ಎರಡು ವಾಷಿಂಗ್ ಮಿಷಿನ್ ಇರುತ್ತೆ, ಎರಡು ಇಟ್ಟಿರ್ತಾರೆ. ಇದು ನಾವು ಬಟ್ಟೆ ಹಾಕ್ಬಿಟ್ಟು ಇಲ್ಲಿ ಕಾಯಿನ್ಸ್ ಹಾಕ್ಬೇಕು, ಎಷ್ಟಂದರೆ 1.75 cents, $1.75 ಕಾಯಿನ್ಸ್ ಹಾಕಿದ್ರೆ ಒಂದ್ಸಲಿಗೆ ಒಗ್ಕೋಬೋದು. ನೆಕ್ಸ್ಟ್ ಅದೇ ಥರ ಅಲ್ಲಿ ಒಗೆದ್ಬಿಟ್ಟು ಇದು ಡ್ರೈಯರು, ಇಲ್ಲಿ ಅಷ್ಟೇ $1.75 ಹಾಕಿದ್ರೆ ಬಟ್ಟೆ ಎಲ್ಲ ಡ್ರೈ ಆಗುತ್ತೆ. ನಾವು ಒಣಗಿಸೋ ಕೆಲಸ ಇರಲ್ಲ, ಎಲ್ಲ ಅಲ್ಲಿ ಬಟ್ಟೆ ಒಗ್ಕೊಂಡು ಇಲ್ಲಿ ಡ್ರೈ ಮಾಡಿಕೊಂಡ್ರೆ ಕೆಲಸ ಮುಗಿ, ತಗೊಂಡೋಗಿ ಮನೆಯಲ್ಲಿ ಮಾಡ್ಕೊಂಡಿದೆ. ಅದು ಒಂದು ಇದೆ, ಎಲ್ಲರೂ ಇಲ್ಲಿಗೆ ಬರಲ್ಲ, ಒಬ್ಬೊಬ್ರು ಮನೆಗಳಲ್ಲಿ ಒಳಗಡೆನೆ ಇರುತ್ತೆ, ಸಿಂಗಲ್ ಬೆಡ್ರೂಮ್ ಇರುತ್ತಲ್ಲ ಆ ಥರ ಮನೆಯಲ್ಲಿರಲ್ಲ, ಪ್ಲೇಸ್ ಜಾಸ್ತಿ ಇರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಔಟ್ ಸೈಡ್ ಇರುತ್ತೆ ಅಪಾರ್ಟ್ಮೆಂಟ್, ಔಟ್ ಸೈಡು ಬಂದು ಇಲ್ಲಿ ಹಾಕ್ಕೋಬೋದು. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರ್ರಿ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ನೀವು ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಬೇಕು ಅನಿಸುತ್ತೆ. ಸೊ ನಾನು ಮಾಡ್ತೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳು. ನಮ್ಮ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಇದು, ಫ್ರಂಟ್ ಸೈಡ್ ಆ ಸೈಡು, ಇದು ಬ್ಯಾಕ್ ಸೈಡು. ಒಳಗಡೆ ಯಾವ ರೀತಿ ಇದೆ ಅಪಾರ್ಟ್ಮೆಂಟ್ ಒಳಗಡೆ ಅಂತ ನಾನು ತೋರಿಸ್ತೀನಿ. ಒಂದು ಬಿಲ್ಡಿಂಗಲ್ಲಿ 8 ಮನೆ ಇರುತ್ತೆ, ಕೆಳಗಡೆ 4 ಮನೆ, ಮೇಲೆ 4 ಮನೆ. ಮನೆ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ನಾನು. ಇವಾಗ ಒಳಗಡೆ ಯಾವ ರೀತಿ 8 ಮನೆಗಳಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಓಪನ್ ಮಾಡಿದ ತಕ್ಷಣ ಈ ಥರ ಸ್ಟೆಪ್ಸ್ ಇರುತ್ತೆ, ಮೇಲ್ಗಡೆ 4 ಮನೆ, ಕೆಳಗಡೆ 4 ಮನೆ ಇರುತ್ತೆ. ನಾವು ಮೇಲೆ ಇದ್ದೀವಿ ನೋಡಿ, ಇಲ್ಲಿ ಇದ್ದಿರುತ್ತೆ 4 ಮನೆ ಆಪೋಸಿಟ್ ಆಪೋಸಿಟ್ ಹೇಳಿದ್ದು. ಹೇಳ್ತೀವಂದ್ರೆ ಇದು ಫ್ರಂಟ್ ಸೈಡು, 2 ಸೈಡ್ ಸ್ಟೆಪ್ಸ್ ಇರುತ್ತೆ, 2 ಸ್ಟೆಪ್ ಸೈಡು ಡೋರ್ ಓಪನ್ ಇರುತ್ತೆ. ಇಲ್ಲಿ ಮೇಲೆ 4 ಮನೆ ಇರುತ್ತೆ, ತೋರಿಸ್ತೀನಿ. ಸೊ ಇಲ್ಲಿ ಮೇಲೆ 4 ಮನೆ ಇರುತ್ತೆ, ಇದು ಸೇಮ್ ಇದೇ ಥರ ಇರುತ್ತೆ. ಇಲ್ಲಿ ನಮ್ಮ ಫ್ರೆಂಡ್ ಮನೆ, ಇವರು ಇಂಡಿಯನ್ಸೇ, ಇವರು ಬ್ಯಾಂಗ್ಳೂರ್ ಅವರು, ಅವ್ರ ಆಪೋಸಿಟ್ ನಾವು ಇದ್ದೀವಿ. ಇದು ನಮ್ಮ ಮನೆ, ಒಳಗಡೆ ಯಾವ ರೀತಿ ಇದೆ ನಮ್ಮ ಮನೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದು ಫ್ರಂಟ್ ಸೈಡು, ಇದು ಬಂದು ಟ್ರ್ಯಾಶ್ ಹಾಕೋಕ್ಕೆ ಟ್ರ್ಯಾಶ್ ಬಿಲ್ಲು. 4 ಬಿಲ್ಡಿಂಗ್ಗೆ ಒಂದೊಂದು ಇಟ್ಟಿರ್ತಾರೆ ಈ ಥರ, ವೀಕ್ಲಿ 2 ಟೈಮ್ಸ್ ಬಂದು ಹಾಕೊಂಡು ಹೋಗ್ತಾರೆ, ಟ್ರ್ಯಾಶ್ ತಗೊಂಡು ಹೋಗ್ತಾರೆ. ಅಂದರೆ ಏನಾಗ್ತಾರೆ ಅಂದರೆ ಪ್ಲಾಸ್ಟಿಕ್ ಕ್ಯಾನುಗಳಿರುತ್ತಲ್ಲ, ಅದೇನಾದ್ರು ಬಾಕ್ಸ್ ಇರುತ್ತೆ ಅವೆಲ್ಲ ಇದರಲ್ಲಿ ಹಾಕ್ತಾರೆ. ಇನ್ನು ವೆಟ್ಟು ವೇಸ್ಟ್ ಎಲ್ಲ ಇದರಲ್ಲಿ ಹಾಕ್ತಾರೆ, ವೀಕ್ಲಿ 2 ಟೈಮ್ಸ್ ಬಂದು ತಗೊಂಡು ಹೋಗ್ತಾರೆ.
ಇಲ್ಲಿ ಬಂದು ಇದು ಕಾರ್ ಪಾರ್ಕಿಂಗ್ ಪ್ಲೇಸ್. ಇಲ್ಲಿ ಓಪನ್ ಆಗೇ ಇರುತ್ತೆ ಕಾರ್ ಪಾರ್ಕಿಂಗ್ ಎಲ್ಲಾನು. ಫುಲ್ ಇಲ್ಲಿ ಮನೆಗಳಿಗಿಂತ ಪಾರ್ಕಿಂಗಿಗೆ ತುಂಬ ಪ್ಲೇಸ್ ಕೊಡ್ತಾರೆ ಅಪಾರ್ಟ್ಮೆಂಟಲ್ಲಿ. ಇಲ್ಲಿ ಸ್ವಲ್ಪ ಪ್ಲೇಸ್ ಇದ್ದರೆ ಮನೆ ಮಕ್ಕಳೆಲ್ಲ ಇಲ್ಲೇ ಫುಟ್ಬಾಲ್ ಎಲ್ಲ ಆಡ್ಕೊತಾ ಇರ್ತಾರೆ ಇಲ್ಲಿ. ಸೊ ಇಷ್ಟೇ ನಮ್ಮ ಅಪಾರ್ಟ್ಮೆಂಟ್ ಟೂರು. ಇಲ್ಲಿ ಬಂದು ಇದೇ ಥರ, ಇವಾಗ ನೋಡಿ ಇದು 14th ಬಿಲ್ಡಿಂಗ್. ಸೊ ಅದೇ ಥರ 19 ಬಿಲ್ಡಿಂಗ್ ಇದ್ದಾವೆ ಇದರಲ್ಲಿ, ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ. ಸೊ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.